ಹೆತ್ತ ತಾಯಿಯನ್ನ ಕಳ್ಕೊಂಡಂತ ಮಗುವಿನ ಸಂಕಟ, ಮಗುವನ್ನ ಕಳ್ಕೊಂಡಂತ ಹೆತ್ತ ತಂದೆ ತಾಯಿಯ ನೋವು ಈ ಸಿನಿಮಾದಲ್ಲಿ ವ್ಯಕ್ತವಾಗಿದೆ. ತಾಯಿ ಮೇಲೆ ಮಮಕಾರ ಇರುವ ಪ್ರತಿಯೊಬ್ಬರೂ ಕೂಡ ಈ ಸಿನಿಮಾನ ನೋಡಲೇಬೇಕು. ಹಾಗೆ ನಮಗೆ ನಿಮ್ಮ ಪ್ರೋತ್ಸಾಹ ಬೇಕು. ನಮ್ಮ ತಂಡಕ್ಕೆ ನಿಮ್ಮ ಪ್ರೋತ್ಸಾಹ ನೀಡೋದಕ್ಕಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಬೆಂಬಲ ಕೊಟ್ಟರೆ ನಾವು ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಈ ರೀತಿಯಾಗಿ ಮಾಡ್ತೀವಿ. ನನ್ನವ್ವ ನನ್ನ ಜೀವ, ಅವಳು ನನ್ನನ್ನು ಬಿಟ್ಟೋಗಿ 20 ವರ್ಷ ಆಯಿತು. ಅವಳು ಇಲ್ಲೇ ಮಲ್ಕೊಂಡಿದ್ದಾಳಂತೆ. ನಾನು ಅವಳಿಗೆ ದಿನಾ ಊಟ ತಗೊಂಬರ್ತೀನಿ. ಅವಳೊಂದ್ಸಲ ನನ್ನ ಜೊತೆ ಮಾತಾಡಿದ್ಲು. ಏ ಸಾಕ್ ಬಿಡ, ಎಷ್ಟು ಹೇಳ್ತಿ? ಇವತ್ತಿಗೆ ನಮ್ಮ ಮಗ ಹೋಗಿ 4 ವರ್ಷ ಆತು. ಆವತ್ತಿಂದ ಇವತ್ತಿನ ತನಕನು ಇಲ್ಲಿ ಬರೋದು, ಪೂಜೆ ಮಾಡೋದು, ಅವನ್ನ ನೆನೆಸ್ಕೊಳ್ಳೋದು, ಅಳೋದು, ಇಷ್ಟೆಲ್ಲ ತ್ರಾಸ ತಗೊಳಕತ್ತಿ. ಅವನ್ ಮತ್ತೆ ವಾಪಸ್ ಬರ್ತಾನಣ್ಣ ರೀ. ಅವ ನಮ್ ಬಿಟ್ಟು ಹೋಗು ಮುಂದೆ 4 ವರ್ಷದ ಕೂಸ್ರಿ ಅವ್ವ ಅವ್ವ ಅನ್ಕೋತ ನನ್ನ ಸರಿ ಹಿಡ್ಕೊಂಡು ನನ್ನ ಹಿಂದೆ ಸುತ್ತಿದ್ದ. ತೊಡಿ ಮೇಲೆ ಮಲಸ್ಕೊಂಡ್ರ ಗಾವಾಕೆತ್ತು ಇಲ್ಲೋ, ನೆಲದ ಮೇಲೆ ಮಲಸಿದ್ರ ತಂಪಾಕೆತ್ತು ಏನು, ಹೊದಿಸಿದ್ರ ಎಲ್ಲಿ ಉಸಿರಾಡಕ್ ತ್ರಾಸ ಆಕತ್ತಂತ ವಿಚಾರ ಮಾಡ್ತಿದ್ದೆ. ಇವತ್ರಿ ಮಣ್ಣಾಗ ಮಲ್ಕೊಂಡಾನ, ಅವಕ್ ಎಷ್ಟು ತ್ರಾಸ ಆಗ್ತಿರ್ಬೇಕ್ರಿ, ಎಷ್ಟು ತ್ರಾಸ ಆಗ್ತಿರ್ಬೇಕು ನನ್ನ ಕೂಸಿಗೆ. ಏ ನಾನು ಅವನ್ ತಂದೆ, ಅದನ್ನ ನನಗೂ ಎಲ್ಲ ಅರ್ಥ ಆಗುತ್ತ. ನೀ ಹಿಂಗ ದಿನ ದುಃಖ ಮಾಡಿಕೊಂಡು ನಿನ್ನ ಆರೋಗ್ಯಕ್ಕೆ ಏನಾರ ಆದ್ರ, ಅವನ್ ಕಳ್ಕೊಂಡನು ಇನ್ ನಿನಗೇನಾರ ಹೆಚ್ಚು ಕಡಿಮೆ ಆದ್ರ ನಾ ಹೆಂಗ್ ಬದುಕಲಿ? ಅರ್ಥ ಮಾಡ್ಕೋರ ರೀ, ನನ್ ತಗೊಂಡು ಅವ್ಗೆ ಏನ್ರ ಕೊಡದಿದ್ರ ನಾ ಸಾಯಕ್ ರೆಡಿ ಇದ್ದೀನ್ರಿ, ನಾ ಸಾಯಕ್ ರೆಡಿ ಇದ್ದೀನಿ, ನಾ ಸಾಯಕ್ ರೆಡಿ ಇದ್ದೀನ್ರಿ. ನನ್ ಕೂಸ್ ಬೇಕ್ರಿ, ನನಗ ಕೂಸ್ ಬೇಕ್ರಿ, ನನಗ ಕೂಸ್ ಬೇಕ್ರಿ. ಅಪ್ಪಿ, ಯಾರು ನೀ? ಇಲ್ಲೇನು ಮಾಡಕತ್ತಿ? ನಿಮ್ಮವ್ರಂತೇಳಿ ಯಾರೂ ಬಂದಿಲ್ಲನ? ನಿಮ್ಮ ಅವ್ವ ಅಪ್ಪ ಎಲ್ಲದಾರ? ನಮ್ಮಪ್ಪ ಮನೆಯೊಳಗದಾರ್ರಿ. ನೀ ಒಬ್ನ ಇಲ್ಲಿ ಬಂದು ಏನು ಮಾಡಕತ್ತಿ? ನಮ್ಮವ್ವ ದೇವ್ರಂತ ಹೋಗ್ಯಾಳ, ಅದಕ್ಕೆ ಎಲ್ಲರೂ ಕರ್ಕೊಂಡು ಬಂದ ಇಲ್ಲಿ ಮಲ್ಸ್ಯಾರ. ನನಗೆ ನಮ್ಮವ್ವ ನೋಡ್ಬೇಕು ಅನ್ಸಾಕತ್ತೈತಿ, ಎಲ್ಲ ತಿಳಿ ಹುಡುಕ್ಲಿ. ಇಲ್ಲಿ ಮಲ್ಕೊಂಡವರು ನಿನಗೆ ಕಾಣಿಸೋದಿಲ್ಲ, ಇಲ್ಲೆಲ್ಲ ಒಬ್ನ ಬರಬಾರ್ದು. ಹೋಗಿ ಹೋಗಿ ಮನೆಗೆ ಹೋಗಿ. ಇಲ್ರಿ, ನಾ ನಮ್ಮವ್ವ ನೋಡಲ್ದ ಹೋಗುದಿಲ್ಲ, ನಾ ಕರೆದ್ರ ನಮ್ಮವ್ವ ಬರ್ತಾಳ. ಅವ್ವ ಅವ್ವ. ನಿಮ್ಮವ್ವ ಬರಂಗಿಲ್ಲೋ? ಯಾಕ? ಅಕ್ಕಿ ನನ್ನ ಮ್ಯಾಗ ಶೀಟ್ ಮಾಡ್ಕೊಂಡಾಳು, ನಾ ಮೊದ್ಲಿನ ಗತ್ಲಿ ಹಠ ಮಾಡುದಿಲ್ಲ. ಈಗ ನಾ ಭಾಳ ಗುಡ್ ಬಾಯ್ ಆಗೀನಿ, ರಾತ್ರಿ ಮಲ್ಕೊಳ್ಳುವಾಗ ಹಾಲು ಕುಡಿದ್ ಮಲ್ಕೋತೀನಿ, ಮತ್ತು ಮಮ್ಮು ಪೂರ್ತಿ ತಿಂತೀನಿ, ಒಟ್ಟು ಉಳಿಸಂಗಿಲ್ಲ. ಅಪ್ಪ ಹೇಳಿದ ಮಾತೆಲ್ಲ ಕೇಳ್ತೀನಿ. ನೀವು ಹೇಳ್ರಿ ಒಂದ್ಸಲ, ಒಂದು ಸತ ನೋಡ್ಕೊಂಡು ಹೋಗ್ತೀನಿ. ನಿಮ್ಮವ್ವ ನಿಂಗೆ ಕಾಣಿಸಂಗಿಲ್ಲೋ, ಆದ್ರೆ ಅಕ್ಕಿ ಜೋಡಿ ಮಾತಾಡ್ಬೋದು. ಮಾತಾಡ್ತಿ? ಹಾಂ ರೀ, ಮಾತಾಡ್ತೀನ್ರಿ. ಆದ್ರೆ ನಾ ಅಕ್ಕಿ ಕಾಣಿಸ್ತೀನ್ರಿ. ಹಾಂ ಕಾಣಿಸ್ತಿ. ಹೌದ್ರಿ ಅವ್ವ
ಏ, ನೀ ಕಣ್ ತೆಗೆದ್ರ ನಿಮ್ಮ ಅವ್ವ ನಿನ್ ಜೋಡಿ ಯಾವತ್ತೂ ಮಾತಾಡಂಗಿಲ್ಲ. ಕಣ್ ಮುಚ್ಚಿ ಮಾತಾಡ. ಇಲ್ಲ ಇಲ್ಲ ಇಲ್ಲ, ಕಣ್ ಮುಚ್ಚಿಸ್ತೇನೆ, ಕಣ್ ಮುಚ್ಚಿಸ್ತೇನೆ. ಅವ್ವ, ಅಪ್ಪು, ಅವ್ವ ನೀ ನನ್ ಬಿಟ್ಟು ಇಲ್ಲಕ್ ಬಂದಿ? ನಾ ಒಬ್ಬನಾಗಿ ನಿಮ್ಮ ಮನ್ಯಾಗ ನಾ ಏನ್ರಿ ತಪ್ಪು ಮಾಡಿದ್ರ ಕಿವಿ ಹಿಡ್ಕೋತೀನಿ. ವಾಪಸ್ ಬಾ ಅವ್ವ. ಅಪ್ಪು, ನೀ ಗುಡ್ ಬಾಯ್ ಇದೆಯಲ್ಲಪ್ಪ, ಇಲ್ಲಿಂದ ನಾ ಎಲ್ಲೂ ಬರೋದಿಲ್ಲ. ನಿಮ್ಮ ಮನೆಗೆ ಹೋಗಪ್ಪ, ಜಾಣ ಅಲ್ಲ. ಹ್ಞೂ, ನಾ ಎಲ್ಲೂ ಹೋಗೋದಿಲ್ಲ. ಹೊಸ ಅವ್ವ ನಂಗೆ ಹೊಡಿತಾಳವ್ವ. ಅಕ್ಕಿ ನಂಗೆ ಮಮ್ಮನೂ ಹೇಳ್ಕೊಡಂಗಿಲ್ಲ. ನಾ ಹಾಲು ಕೇಳಿದ್ರ ನೀನು ನಿಮ್ಮ ಅವ್ವನ ಕಡೆನ ಹೋಗು ಅನಿಷ್ಟ ಅಂಥೇಳಿ ಬೈತಾಳ. ನಾನು ನಿಮ್ಮ ಕಡೆನ ಬರ್ತೀನವ್ವ, ನಂಗೆ ಮನ್ಯಾಗ ಇರಕ್ಕೆ ಇಷ್ಟ ಇಲ್ಲ. ಹಂಗನ್ಬಾರ್ದು ಕೂಸೆ, ಎಲ್ಲಾನು ಸಹಿಸ್ಕೋಬೇಕು. ಸ್ಕೂಲಿಗೆ ದಿನಾಲು ಹೋಗ್ಬೇಕು, ನೀ ಇಲ್ಲಿ ಬರಬಾರ್ದು. ಅಪ್ಪ ಒಬ್ಬರೇ ಆಗ್ತಾರಲ್ಲಪ್ಪ ಮನೆಯೊಳಗ. ಈಗ ನಮ್ಮಪ್ಪ ನನ್ನ ಜೊತೆ ಮಲ್ಕೊಳ್ಳೋದಿಲ್ಲ, ನಂಗೆ ದೂರ ಮಲಸ್ತಾರ. ನಿನಗೆ ಗೊತ್ತವ್ವ, ನನ್ನ ಬಟ್ಟೆ ನಾನ ತೊಳ್ಕೊತೀನಿ, ಮತ್ತ ಜಳಕಾನು ನಾನ ಮಾಡ್ತೀನಿ. ಯಾರಿಗೂ ತೊಂದರೆ ಕೊಡೋದಿಲ್ಲ. ನಾ ಗುಡ್ ಬಾಯ್ ಆಗೀನಿ, ಪ್ಲೀಸ್ ಬಾವ. ಅಪ್ಪು, ನಾ ಎಲ್ಲೂ ಬರಂಗಿಲ್ಲ. ಒಂದು ಕೆಲಸ ಮಾಡು, ನಾ ನಿನಗೆ ಇಲ್ಲೇ ಸಿಗ್ತೀನಿ. ಖರೇನೋ ಅವ್ವ? ಅಮ್ಮ ಸುಳ್ಳು ಹೇಳ್ತಾಳೇನಪ್ಪ, ನಾ ಎಲ್ಲಿ ಹೋಗ್ತೀನಿ? ನಾ ಮತ್ತೆ ಬರ್ತೀನಿ. ಅಮ್ಮ ಹೇಳಿದ ಮಾತು ಕೇಳ್ತೀಯಲ್ಲಪ್ಪ? ಅವ್ವ, ಅಪ್ಪ ಕಾಯ್ತಿರ್ತಾರ, ಮನೆಗೆ ಹೋಗಪ್ಪ. ಹ್ಞೂ, ಹೋಗ್ತೇನೆ. ನಮ್ಮವ್ವ ನಮ್ಮ ಮನೆಗೆ ಹೋಗಂದಾಳ, ಹೋಗ್ತೇನೆ. ಸರಿ, ಹುಷಾರು. ಏ, ನಿಂದ್ರಿಲ್ಲಿ, ಯಾರು ನೀನು, ಏನು ಮಾಡಕತ್ತಿ ಇಲ್ಲಿ? ನಮ್ಮ ಅವ್ವ ಇಲ್ಲಿ ಅದಾಳ, ಹುಡುಕಾಕತ್ತೀನಿ. ಏ ಹೋಗು, ಅವ್ವ ಇಲ್ಲ, ಗಿವ ಇಲ್ಲ, ಏನಿಲ್ಲ, ಹೋಗಿ ಮನೆಗೆ ನೋಡಿರ್ತಿ. ಏನು ನೋಡ್ತಿ, ನಡಿ ಮನೆಗೆ. ಏನು ನೋಡಕತ್ತೀವ್, ನಡಿ ನಡಿ ಮನೆಗೆ. ಏನು ನೋಡ್ತಿ, ಹೋಗು ನಡಿ ಮನೆಗೆ. ಕೆಲಸ ಮಾಡ, ನಿಮ್ಮವ್ವ ನನ್ನ ಜೊತೆ ಮಾತಾಡ್ತಾಳ, ನಾ ಎಲ್ಲ ಆಕೆ ಹೇಳ್ತಾನು, ನೀನು ವಿಚಾರ ಮಾಡಬೇಡ. ಏನಿದು ಊಟ? ಊಟ? ಹಾ, ತಾ ನನ್ನ ಕೈ ಕೊಟ್ಟು ಹೋಗು, ನಾ ಎಲ್ಲ ನಿಮ್ಮವ್ವ ಕೊಡ್ತೀನಿ. ಇನ್ನ ಕೊಡ್ತೀನೋ, ನನ್ನ ಕೈಯಾಗ ಕೊಟ್ಟು ಹೋಗು. ಹೋಗಪ್ಪ. ಕೊಡ್ಬೇಕಾ? ಕೊಡ್ತೀನಂತ ಹೇಳಿದಲ್ಲಪ್ಪ, ಹೋಗು ಕೊಡ್ತೀನಿ, ಹೋಗು. ಯಾವ ತಾಯಿ ಹೆತ್ತ ಮಗನೋ ಏನೋ. ಇವ ತಾಯಿ ಎಲ್ಲಿ ಮಲಗಿವ? ನಿನಗೂ ದೊಡ್ಡ ನಮಸ್ಕಾರ. ದಿನ ನಮ್ಮ ಹೊಟ್ಟೆಗೆ ಹಾಕಾಕತಿ ಅಲ್ವ?
ಮುಂದಿನ ಕಾರ್ಯಗಳು ಏನದ ಮುಗಿಸ್ರಿ. ಈ ವಿಧಿವಿಧಾನಗಳು ಏನದವು ಅವ್ನ ಮುಗಿಸಿದ ಮೇಲೆ ಮುಂದೆ ನೋಡೋಣ. ಕೊಡೋಣ. ಬರ್ರಿ ಯಾರು, ನಿಮ್ಮ ಕರ್ತವ್ಯ ಐತಿ, ಬೇಡ ಅನ್ಬೇಡ. ಬರ್ರಿ. ಬೇಡಪ್ಪ, ಬೇಡ. ಅಕ್ಕಿ ನನ್ನ ಮಣಿ ಬೆಳಗಿದ ದೇವತೆ, ಅಕ್ಕಿಗೆ ನನ್ನ ಕೈಯಿಂದ ಬೆಂಕಿ ಹಚ್ಚೋದು ನನ್ನಿಂದ ಆಗೋದಿಲ್ಲಪ್ಪ, ನನ್ನಿಂದ ಆಗೋದಿಲ್ಲ. ಒಟ್ಟ ಹಂಗೆ ನಾಕು ಬಿಡ್ರಿ, ಬರ್ರಿ, ದಯವಿಟ್ಟು ಹೇಳ್ರಿ, ಬರ್ರಿ. ಸಂಜೆ ಬಜೆಟ್ ಆತು ತಾಯಿ, ನೀವು ಸುಖವಾಗಿರವ. ತಮ್ಮ, ನೀ ಯಾರಪ್ಪ, ಇಲ್ಲಿ ಯಾಕೆ ಬಂದಿ? ನಾನು ಇಲ್ಲಿ ಪ್ರತಿದಿನಾನು ಬರ್ತೀನಿ ರೀ. ಒಂದ್ಸಲ ನನ್ನ ಹಿಡಿ ಮಾತಾಡಿದ್ದಿಲ್ರಿ, ಮತ್ತೆ ಮಾತಾಡಿಸ್ತಾಳ, ಮತ್ತೆ ನನಗೆ ಸಿಗ್ತಾಳ, ನಮ್ಮ ಅವನ್ನ ಮತ್ತೆ ನೋಡ್ತೀನಿ ಅಂತೇಳಿ ನಾನು ಪ್ರತಿದಿನೂ ಇಲ್ಲಿ ಬರ್ತೀನಿ. ನಿಮ್ಮವ್ವ 20 ವರ್ಷದ ಹಿಂದೆ ಮಾತಾಡಿದ್ಲೇನ? ನಿಮ್ಗೆ ಹೆಂಗೆ ಗೊತ್ತಾದ್ರಿ? ನಿಮ್ಮ ಜೋಡಿ ಮಾತಾಡಿದವ್ವ ಇಕ್ಕಿ ನಾನು. ಕಳ್ತಿ ಅಳ್ಬಾರ್ದಪ್ಪ, ಹಿಂದೊಮ್ಮೆ ನೀ ಕರೆದಿದ್ದಿ, ನಾ ಬಂದಿದ್ನಲ್ಲ, ಈಗ ಮತ್ತೆ ಬರ್ತೀನಿ. ನಿನ್ ಬಿಟ್ಟು ನಾ ಎಲ್ಲಿ ಹೋಗ್ಲಿ? ಈ ಜಗತ್ತಲ್ಲಿ ಯಾರ್ಯಾರ ತಾಯಿನೂ ಕಳ್ದುಕೊಂಡಿಲ್ಲ, ಅವರವ್ರ ತಾಯಿ ಅವರವ್ರ ನಗುವಾಗಿ ಅವರವ್ರ ಜೊತೆನೇ ಇರ್ತಾಳೆ. ಅಳ್ಬಾರ್ದು ಅಪ್ಪು, ಅಳ್ಬಾರ್ದಪ್ಪ. ನೋಡಿದ್ರಲ್ಲ ತಾಯಿ ಮತ್ತು ಮಗನ ಬಾಂಧವ್ಯ ಯಾವ ರೀತಿಯಾಗಿರುತ್ತೆ ಅಂತ. ತಾಯಿ ಆಗಬೇಕು ಅಂದರೆ ನಮ್ಮನ್ನು ಹೆರಲೇಬೇಕಂತಿಲ್ಲ. ಒಂದೇ ಒಂದು ದಿನಕ್ಕೆ ನಾವು ಅಮ್ಮ ಅಂತ ಕರೆದ್ರು ಕೂಡ ಅರುಣ
ನೂರಾರು ಜನ್ಮಗಳವರೆಗೂ ಇರುತ್ತೆ. ಈ ಸಿನಿಮಾ ನಿಮಗೆ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವೀಡಿಯೋನ ಶೇರ್ ಮಾಡಿ. ಅಷ್ಟೇ ಅಲ್ಲ, ಆರ್ಥಿಕವಾಗಿಯೂ ಕೂಡ ನೀವು ನಮ್ಮ ತಂಡಕ್ಕೆ ಧನ ಸಹಾಯ ಮಾಡ್ಬೋದು. ಎಲ್ಲರಿಗೂ ನಮಸ್ಕಾರ. ನಿಮಗೆ ವೀಡಿಯೋಗಳು ಇಷ್ಟ ಆದರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. 1, 2, 5 ನಿಮ್ಗೆ ಎಷ್ಟಾಗುತ್ತೋ ಅಷ್ಟು. ನೀವು ತೋರುವ ಈ ಪ್ರೀತಿ ಮತ್ತು ನೀವು ನೀಡುವ ಈ ಪ್ರೋತ್ಸಾಹಧನ ಇನ್ನಷ್ಟು ವೀಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಅನುಕೂಲ ಆಗ್ತವೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.